ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕನ್ನಡದಲ್ಲಿ ಸಿ ಪ್ರೋಗ್ರಾಮಿಂಗ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ವೈಲ್ ಲೂಪ್ನ ಇನ್ ಆಗಿ ನೋಡ್ತಾ ಹೋಗೋಣ ಪ್ರೀವಿಯಸ್ ಸೆಷನ್ನಲ್ಲಿ ನಾವು ಲೂಪ್ಸ್ ಬಗ್ಗೆ ಓವರ್ ನೋಡಿದ್ವಿ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ವೈಲ್ ಲೂಪ್ ಬಗ್ಗೆ ಇನ್ ಡೆಪ್ತ್ ಹ್ಯಾಂಡ್ಸನ್ನ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ಶುರು ಮಾಡೋಣ ಸೊ ವೈಲ್ ಲೂಪ್ ಬಗ್ಗೆ ಥಿಯೋರಿಟಿಕಲ್ ಕಾನ್ಸೆಪ್ಟ್ ನೋಡೋದಾದರೆ ಎ ಸಿ ವೈಲ್ ಲೂಪ್ ಸ್ಟೇಟ್ಮೆಂಟ್ ಅಲೋ ಟು ರಿಪೀಟೆಡ್ಲಿ ರನ್ ದ ಸೇಮ್ ಬ್ಲಾಕ್ ಆಫ್ ಕೋಡ್ ಅಂಟಿಲ್ ದ ಕಂಡೀಷನ್ ಈಸ್ ಮೆಟ್ ಅಂದರೆ ಸಿಲಿ ವೈಲ್ ಲೂಪ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ರಿಪೀಟೆಡ್ ಆಗಿ ಸೆಟ್ ಆಫ್ ಕೋಡ್ ಅಥವಾ ಬ್ಲಾಕ್ ಆಫ್ ಕೋಡು ರನ್ ಆಗ್ತಿರುತ್ತೆ ಆ ಕಂಡೀಷನ್ ಯಾವಾಗ ಸ್ಯಾಟಿಸ್ಫೈ ಆಗೋದಿಲ್ವೋ ಆವಾಗ ಕಂಟ್ರೋಲು ವೈಲ್ ಲೂಪಿಂದ ಆಚೆ ಬರುತ್ತೆ

ಓಕೆ ಸೊ ವೈಲ್ ಲೂಪಲ್ಲಿ ನಮ್ಮ ಹತ್ರ ಒಂದು ಕಂಡೀಷನ್ ಇರುತ್ತೆ ಆ ಕಂಡೀಷನ್ನ ಕಂಟ್ರೋಲ್ ಕಂಡೀಷನ್ ಅಂತ ಕರಿತೀವಿ ಸೊ ವೈಲ್ ಲೂಪ್ ಎಲ್ಲಿ ತನಕ ರನ್ ಆಗ್ತಿರುತ್ತೆ ಈ ಕಂಟ್ರೋಲ್ ಕಂಡೀಷನ್ನು ಸ್ಯಾಟಿಸ್ಫೈ ಆಗೋತಕ್ಕ ಅಥವಾ ಟ್ರೂ ಇರೋ ತನಕ ರನ್ ಆಗುತ್ತೆ ವೆನ್ ಎವರ್ ದಿಸ್ ಕಂಟ್ರೋಲ್ ಕಂಡೀಷನ್ ಚೆಕ್ ಇಸ್ ಫಾಲ್ಸ್ ದೆನ್ ಇಟ್ ವಿಲ್ ಬಿಕಮ್ ಕಂಟ್ರೋಲ್ ವಿಲ್ ಕಮ್ ಔಟ್ ಆಫ್ ದ ಲೂಪ್ ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಒಂದು ದ ಕಂಡೀಷನ್ ಆಫ್ ದ ಲೂಪ್ ಈಸ್ ಟೆಸ್ಟೆಡ್ ಬಿಫೋರ್ ದ ಬಾಡಿ ಆಫ್ ದ ಲೂಪ್ ಇಸ್ ಎಕ್ಸಿಕ್ಯೂಟೆಡ್ ಓಕೆ

ಮತ್ತೆ ಸ್ಮ ಓಪನ್ ಬ್ರೇಸ್ ಕ್ಲೋಸ್ ಬ್ರೇಸ್ ಸ್ಟೇಟ್ಮೆಂಟ್ಸ್ ಮತ್ತೆ ಇನ್ಕ್ರಿಮೆಂಟ್ೇಷನ್ ಅಥವಾ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ಟಿಂಗ್ ಕಂಡೀಷನ್ ಓಕೆ ಸೋ ಫ್ಲೋกราಫ್ ನೋಡೋದಾದ್ರೆ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಕಂಡೀಷನ್ ಚೆಕ್ ಆಗುತ್ತೆ ಫಸ್ಟ್ ಕಂಡೀಷನ್ ಟ್ರೂ ಆದ್ರೆ ಇಟ್ will ಎಕ್ಸಿಕ್ಯೂಟ್ ದ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಇಫ್ ದ ಕಂಡೀಷನ್ ಇಸ್ ಫಾಲ್ಸ್ ಇಟ್ will ಕಮ್ ಅಂಡ್ ಸ್ಟಾಪ್ ಓಕೆ ಸ್ಟಾರ್ಟ್ ಚೆಕ್ ದ ಕಂಡೀಷನ್ ಇಫ್ ಇಟ್ ಇಸ್ ಫಾಲ್ಸ್ ಸ್ಟಾಪ್ ಕಮ್ ಔಟ್ ಆಫ್ ದ ವೈಲ್ ಲೂಪ್ ಇಫ್ ಇಡ್ ಇಸ್ ಟ್ರೂ ಎಕ್ಸಿಕ್ಯೂಟ್ ದ ಸ್ಟೇಟ್ಮೆಂಟ್ ಮತ್ತೆ ಹೋಗುತ್ತೆ ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ ಮತ್ತೆ ಕಂಡೀಷನ್ ಟ್ರೂ ಇದ್ದರೆ ಮತ್ತೆ ಬರುತ್ತೆ ಎಕ್ಸಿಕ್ಯೂಟ್ ಮಾಡುತ್ತೆ ಸ್ಟೇಟ್ಮೆಂಟ್ಸ್ನ ಮತ್ತೆ ಹೋಗುತ್ತೆ ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ ಇನ್ ಕೇಸ್ ಕಂಡೀಷನ್ ಏನಾದ್ರೂ ಫಾಲ್ಸ್ ಆದರೆ ಎಂಡ್ ಆಫ್ ದ ಲೂಪಿಗೆ ಬರುತ್ತೆ ಗೊತ್ತಾಯ್ತಲ್ಲ ಸೊ ಬನ್ನಿ ಫ್ರೆಂಡ್ಸ್ ಈ ಪರ್ಟಿಕ್ಯುಲರ್ ಫಾಲ್ ಲೂಪನ್ನ ಹೇಗೆ ನಾವು ಸಿ ಪ್ರೋಗ್ರಾಮಿಂಗಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಆನ್ಲೈನ್ ಜಿ ಡಿ ಬಿ ಕಂಪೈಲರ್ನ ಯೂಸ್ ಮಾಡ್ತೀನಿ ಕರೆಕ್ಟಲ್ಲ ಸೊ ನಾನೊಂದು ಇಂಟೀಜರ್ ವೇರಿಯಬಲ್ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಓಕೆ ಸೊ ವೈಲ್ ಲುಕ್ನ ಹೇಗೆ ಹಾಕೋದು ಅಂದರೆ ವೈಲ್ ಕಂಡೀಷನ್ ಐ ಲೆಸ್ ದೆನ್ ಫೈವ್ ಓಕೆ ಓಪನ್ ಬ್ರೇಸ್ ಕ್ಲೋಸ್ ಬ್ರೇಸ್ ಪ್ರಿಂಟ್ ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ ಅಂತ ಹಾಕ್ತಿದ್ದೀವಿ ಪರ್ಸೆಂಟೇಜ್ ಜಿ ಡಿ ಕಾಮ ಐ ಸೊ ಏನು ಹೇಳ್ತಿದ್ದೀವಿ ಕಂಪೈಲರ್ಗೆ ಅಂದರೆ ಐ ವ್ಯಾಲ್ಯೂ ಸೆಟ್ ಮಾಡ್ತಾ ಇದ್ದೀವಿ ಓಕೆನಾ ಐನ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಇಟ್ ಇಸ್ ಎ ಇಂಟೀಜರ್ ವೇರಿಯೇಬಲ್ ವೈಲ್ ಐ ಇಸ್ ಲೆಸ್ ದೆನ್ ಫೈ ಐ ಲೆಸ್ ದೆನ್ ಫೈ ಪ್ರಿಂಟ್ ಡಿ ಅಂದರೆ ವ್ಯಾಲ್ಯೂ ಆಫ್ ಐನ ಪ್ರಿಂಟ್ ಮಾಡ್ತಾ ಇದ್ದೀವಿ ಓಕೆ ಅದಾದಮೇಲೆ ಫಸ್ಟ್ ಟೈಮ್ ಏನಿರುತ್ತೆ ಬೈ ಡಿಫಾಲ್ಟು ಇಂಟೀಜರ್ದು ಇನಿಷಿಯಲ್ ವ್ಯಾಲ್ಯೂ ಏನಿರುತ್ತೆ ಝೀರೋ ಇರುತ್ತೆ ಝೀರೋ ಇಸ್ ಲೆಸ್ ದೆನ್ ಫೈ ಎಸ್ ಸೊ ಪರ್ಸೆಂಟೇಜ್ ಡಿ ದ ಐ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ ಜೀರೋ ಪ್ರಿಂಟ್ ಆಗುತ್ತೆ ಸೊ ಅದಾದಮೇಲೆ ನಾವು ಐ ವ್ಯಾಲ್ಯೂನ ಇದರ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಮಾಡಬೇಕು ಐ ಪ್ಲಸ್ ಪ್ಲಸ್ ಅಂತ ಮಾಡ್ತಾ ಇದ್ದೀನಿ ಐ ಪ್ಲಸ್ ಪ್ಲಸ್ ಅಂದ್ರೂ ಒಂದೇ ಅಥವಾ ಐ ಈಸಿಗೊಳ್ಟು ಐ ಪ್ಲಸ್ ಒನ್ ಅಂತ ಟೈಪ್ ಮಾಡಿದ್ರು ಒಂದೇ ಓಕೆ ನೀವು ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು ಸೊ ಝೀರೋ ಇತ್ತು ಝೀರೋ ಪ್ರಿಂಟ್ ಆಯಿತು ನೆಕ್ಸ್ಟ್ ಏನಾಗ್ತಿದೆ ಇನ್ಕ್ರಿಮೆಂಟ್ ಆಗ್ತಿದೆ ನೆಕ್ಸ್ಟ್ ಐ ವ್ಯಾಲ್ಯೂ ಏನಿದೆ ಒನ್ ಇದೆ ಒನ್ ಇಸ್ ಲೆಸ್ ದೆನ್ ಫೈ ಎಸ್ ಒನ್ ಇಸ್ ಲೆಸ್ ದೆನ್ ಫೈ ಮತ್ತು ಟೂ ಇಸ್ ಲೆಸ್ ದೆನ್ ಫೈ ತ್ರೀ ಇಸ್ ಲೆಸ್ ದೆನ್ ಫೈ ಕರೆಕ್ಟ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಸೊ ರನ್ ಮಾಡೋಣ ಪ್ರೋಗ್ರಾಮ್ನ ಪರ್ಸೆಂಟೇಜ್ ಡಿ ಸೆಮಿಕೋಲರ್ ಮಿಸ್ ಆಗಿದೆ ಪ್ರೋಗ್ರಾಮ್ನ ರೀರನ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಝೀರೋ ಒನ್ ಟೂ ತ್ರೀ ಫೋರ್ ಅಂತ ಇದೆ ನಮ್ಮ ವೈಲ್ ಲೂಪು ಫೈವ್ ಟೈಮ್ಸ್ ರನ್ ಆಗ್ತಾ ಇದೆ ಓಕೆ ಸೊ ಬಟ್ ಝೀರೋ ಪ್ರಿಂಟ್ ಆಯಿತು ಒನ್ ಪ್ರಿಂಟ್ ಆಯಿತು ಟೂ ಪ್ರಿಂಟ್ ಆಯಿತು ತ್ರೀ ಪ್ರಿಂಟ್ ಆಯಿತು ಫೋರ್ ಪ್ರಿಂಟ್ ಆಯಿತು ಫೈ ಆದಾಗ ಈಸ್ ಫೈ ಈಸ್ ಲೆಸ್ ದೆನ್ ಫೈ ನೋ ಈ ಕಂಡೀಷನ್ನು ಫಾಲ್ಸ್ ಆಗುತ್ತೆ ಫೈ ಫೋರ್ ಇದ್ದರೆ ಟ್ರೂ ಆಗುತ್ತೆ ಫೈ ಈಸ್ ಈಕ್ವಲ್ ಟು ಫೈವ್ ಲೆಸ್ಡೆನ್ ಅಲ್ಲ ಕರೆಕ್ಟ್ ಅಲ್ವಾ ನಿಮಗೆ ಫೈಯನು ಪ್ರಿಂಟ್ ಆಗಬೇಕು ಅಂದರೆ ಲೆಸ್ಡೆನ್ ಆರ್ ಈಕ್ವಲ್ ಟು ಟೈಪ್ ಮಾಡಿದ್ರೆ ಕಂಡೀಷನ್ನು ಝೀರೋ ಒನ್ ಟು ತ್ರೀ ಫೋರ್ ಫೈವ್ ಅಂತ ಪ್ರಿಂಟ್ ಆಗುತ್ತೆ ಗೊತ್ತಾಯ್ತಲ್ಲ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಝೀರೋ ಒನ್ ಟು ತ್ರೀ ಫೋರ್ ಫೈವ್ ಕಾನ್ಸಿಕ್ಯೂಟಿವ್ ಒನ್ ಆದಮೇಲೆ ಇನ್ನೊಂದು ಪ್ರಿಂಟ್ ಆಗ್ತದೆ ಅದನ್ನು ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಮಾಡಬೇಕು ಅಂದರೆ ನಿಮಗೆ ಗೊತ್ತಿದೆ ಎಸ್ಕೇಪ್ ಕ್ಯಾರೆಕ್ಟರ್ ಅಂತ ಸ್ಲ್ಯಾಶನ್ನು ಎಸ್ಕೇಪ್ ಕ್ಯಾರೆಕ್ಟರ್ ಕರೆಕ್ಟ್ ಅಲ್ವಾ ಏನು ಮಾಡುತ್ತೆ ಈ ಪ್ರಿಂಟ್ ಆದಮೇಲೆ ಒಂದು ಹೊಸ ಲೈನ್ನ ಆ್ಯಡ್ ಮಾಡುತ್ತೆ ನ್ಯೂ ಲೈನ್ ಕ್ಯಾರೇಜ್ ಅಂತ ಕೂಡ ಕರೀತಾರೆ ನೀವು ಇಲ್ಲಿ ನೋಡಿ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ರೀತಿ ನಿಮ್ಮ ವೈಲ್ ಲೂಪ್ ರನ್ ಆಗುತ್ತೆ ಇನ್ಸ್ಟೆಡ್ ಆಫ್ ಫೈವ್ ನಾನು ಟೆನ್ ಕೊಟ್ಟರೆ ಟೆನ್ಸ್ ಟೈಮ್ಸ್ ಅಥವಾ ಲೆವೆನ್ ಟೈಮ್ಸ್ ರೂಮ್ ಲೂಪ್ ರನ್ ಆಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಝೀರೋ ಟಿಲ್ ಟೆನ್ ಓಕೆನಾ ಹೋಪ್ಫುಲ್ಲಿ ನಿಮಗೆ ವೈಲ್ ಲೂಪ್ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಯ್ತು ಅನ್ಕೋತೀನಿ ಈ ವೈಲ್ ಲೂಪಲ್ಲಿ ಡಿಫ್ರೆಂಟ್ ಕಂಡೀಷನ್ನ ನೀವು ಆ್ಯಡ್ ಮಾಡ್ಬೋದು ಓಕೆ ಸೊ ಇನ್ಕ್ರಿಮೆಂಟ್ ಬೈ ಒನ್ ಬರಲಿ ಇನ್ಕ್ರಿಮೆಂಟ್ ಬೈ ಟೂ ಅಂತಲೂ ಕೂಡ ಮಾಡ್ಬೋದು ಸ್ಟಾರ್ಟಿಂಗ್ ಝೀರೋ ಇರುತ್ತೆ ನೀವಿಲ್ಲಿ ನೋಡ್ಬೋದು ಈ ಪ್ರೋಗ್ರಾಮ್ ಏನಾಯಿತು ಝೀರೋ ಟೂ ಫೋರ್ ಸಿಕ್ಸ್ ಏಯ್ಟ್ ಟೆನ್ ಗೊತ್ತಾಯ್ತಲ್ಲ ನೀವು ಕಸ್ಟಮರ್ಗೆ ಸಾರಿ ನಿಮ್ಮ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ನೀವು ಲೆಕ್ಚರರ್ಸ್ ಇರ್ಬೋದು ಯಾರೇ ಕಲಿತಾ ಇದ್ರಿ ಇದು ನೋಡಿ ಈ ಪ್ರೋಗ್ರಾಮ್ ಏನು ತೋರಿಸ್ತಾ ಇದೆ ಬರೀ ಈ ಒನ್ ನಂಬರ್ ಔಟ್ಪುಟ್ ತೋರಿಸ್ತಾ ಇದೆ ಕರೆಕ್ಟ್ ಅಲ್ವಾ ಸೊ ಝೀರೋ ಟೂ ಫೋರ್ ಸಿಕ್ಸ್ ಏಯ್ಟ್ ಟೆನ್ನ ಇದೊಂದು ಟೂ ಟೇಬಲ್ಸ್ ಅಂತ ಕೂಡ ಕರಿಬೋದು ಕರೆಕ್ಟಲ್ಲ ಟ್ವೆಂಟಿ ಮಾಡಿದ್ರೆ ಝೀರೋ ಟು ಟ್ವೆಂಟಿ ಬರೀ ಈ ಒನ್ ನಂಬರ್ ಮಾತ್ರ ಪ್ರಿಂಟ್ ಆಗ್ತಿದೆ ಗೊತ್ತಾಯ್ತಲ್ಲ ಹೇಗೆ ವರ್ಕ್ ಆಗುತ್ತೆ ನಮ್ಮ ವೈ ಲೂಪ್ ಅಂತ ಅಂದ್ಬಿಟ್ಟು ಬಿಕಾಸ್ ನಾವು ಇನ್ಕ್ರಿಮೆಂಟ್ ಬೈ ಟೂ ಮಾಡ್ತಿದ್ವಿ ಇನ್ಕ್ರಿಮೆಂಟ್ ಬೈ ತ್ರೀ ಅಂದರೆ ತ್ರೀ ಟೇಬಲ್ಸ್ ಬರುತ್ತೆ ಅಷ್ಟೇ ಗೊತ್ತಾಯ್ತಲ್ಲ ವೆರಿ ಸಿಂಪಲ್ ನೀವು ಫಸ್ಟು ಲೂಪ್ ವರ್ಕು ಹೇಗೆ ವರ್ಕ್ ಆಗುತ್ತೆ ಅಂತ ಥಿಂಕ್ ಮಾಡಬೇಕು ಅಥವಾ ಅರ್ಥ ಮಾಡ್ಕೋಬೇಕು ಅದಾದಮೇಲೆ ಇಟ್ ವಿಲ್ ಬಿ ವೆರಿ ಈಸಿಯರ್ ಮತ್ತು ನೀವು ಲೂಪಲ್ಲೂ ಕೂಡ ನೀವು ಬ್ರೇಕ್ ಸ್ಟೇಟ್ಮೆಂಟ್ನ ಇಂಪ್ಲಿಮೆಂಟ್ ಮಾಡ್ಬೋದು ಕರೆಕ್ಟ್ ಅಲ್ವಾ ನಾನು ಇನ್ಕ್ರಿಮೆಂಟ್ ಬೈ ಒನ್ನೇ ಮಾಡ್ತೀನಿ ಒನ್ ಟು ಟೆನ್ ಕೊಡೋಣ ಸೊ ಈ ಲೂಪ್ ಏನು ರನ್ ಮಾಡುತ್ತೆ ಜೀರೋ ಟು ಟೆನ್ನು ಪ್ರಿಂಟ್ ಆಗ್ತಿದೆ ಕರೆಕ್ಟ್ ಅಲ್ವಾ ಝೀರೋ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಬಟ್ ನಾವು ಫೈವ್ ಮತ್ತು ಸಿಕ್ಸ್ನ ಪ್ರಿಂಟ್ ಮಾಡಬಾರ್ದು ಅಂತ ಅಂದರೆ ಏನು ಮಾಡ್ಬೋದು ನಾವು ಒಂದು ಇಫ್ ಕಂಡೀಷನ್ ಆ್ಯಡ್ ಮಾಡ್ಬೋದು ಇಫ್ ಐ ಐ ಈಕ್ವಲ್ ಟು ಈಕ್ವಲ್ ಟು ಫೈವ್ ಫೈವ್ನ ಸ್ಕಿಪ್ ಮಾಡೋಣ ಎಲ್ಸ್

ನ ರೀಚ್ ಆದ ತಕ್ಷಣ ನೀವು ಲೂಪಿಂದ ಆಚೆ ಬರಬೇಕು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಬ್ರೇಕ್ ಅಂತ ಒಂದು ಕೀವರ್ಡ್ ಇದೆ ಸೊ ಈ ಫೈ ಈಸ್ ಈಕ್ವಲ್ ಟು ಈಕ್ವಲ್ ಟು ಫೈವ್ ಬ್ರೇಕ್ ಸ್ಟೇಟ್ಮೆಂಟಿಗೆ ಬರುತ್ತೆ ನಾಲ್ಕಾಗುತ್ತೆ ನಾಲ್ಕಾದಮೇಲೆ ಐದಕ್ಕೆ ಬಂದ ತಕ್ಷಣ ನಮ್ಮ ಪ್ರೋಗ್ರಾಮ್ ಇಲ್ಲಿ ತನಕ ಮಾತ್ರ ಪ್ರಿಂಟ್ ಆಗುತ್ತೆ ಜೀರೋ ಒನ್ ಟು ತ್ರೀ ಫೋರ್ ಬಿಕಾಸ್ ಬ್ರೇಕ್ ಸ್ಟೇಟ್ಮೆಂಟ್ ಎಂತ ಯೂಸ್ ಮಾಡ್ತಾರೆ ಬ್ರೇಕ್ ನ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಎಂಟೈರ್ ವೈಲ್ ಲೂಪಿಂದ ಟರ್ಮಿನೇಟ್ ಆಗುತ್ತೆ ಗೊತ್ತಾಯ್ತಲ್ಲ ಝೀರೋ ಒನ್ ಟೂ ತ್ರೀ ಫೋರ್ ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ವೈಲ್ ಲೂಪಲ್ಲಿ ಮೇನ್ ಥಿಂಗ್ ಏನಂದರೆ ವೈಲ್ ಲೂಪಲ್ಲಿ ಯಾವಾಗ ಇನ್ಫಿನೆಟ್ ಲೂಪಿಗೆ ಹೋಗುತ್ತೆ ಅಂತ ಸಿಂಪಲ್ ವೈಲ್ ಲೂಪ್ ಕಂಡೀಷನ್ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡೋಣ ಇಂಟ್ ಐ ಓಕೆ ಸೊ ವೈಲ್ ಐ ಇಸ್ ಲೆಸ್ ದೆನ್ ಟೆನ್ ಪ್ರಿಂಟ್ ಪ್ರಿಂಟ್ ಎಫ್ ವ್ಯಾಲ್ಯೂ ಆಫ್ ಪರ್ಸೆಂಟೇಜ್ ಡಿ ಕಾಮ ಐ ವ್ಯಾಲ್ಯೂ ಆಫ್ ಐನ ಪ್ರಿಂಟ್ ಆಗುತ್ತೆ ಕರೆಕ್ಟ್ ಅಲ್ವಾ ನಾನು ಐ ಪ್ಲಸ್ ಪ್ಲಸ್ ಮಾಡ್ತೀನಿ ಇಲ್ಲಿ ಐ ಟು ಐ ಪ್ಲಸ್ ಒನ್ ನೀವು ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಅಪ್ ಟು ಜೀರೋ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ತನಕ ಪ್ರಿಂಟ್ ಆಗ್ತಿದೆ ಬೈ ಮಿಸ್ಟೇಕ್ ನೀವು ಇನ್ಕ್ರಿಮೆಂಟಿಂಗ್ ಆಪ್ರೇಟರ್ ನಮ್ಮ ವೈಲಲ್ಲಿಗಿರೋ ಕಂಡೀಷನ್ ಏನು ಹೇಳಿ ವೈಲ್ ಐ ಇಸ್ ಲೆಸ್ ದ್ಯಾನ್ ಟೆನ್ ಅಂತ ಇದೆ ಸೊ ಐ ವ್ಯಾಲ್ಯೂನೇ ಇನ್ಕ್ರಿಮೆಂಟ್ ಮಾಡ್ತಿರೋದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತಕ್ಕೆ ಹೋಗುತ್ತೆ ಹತ್ತಕ್ಕೆ ಹೋದಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೋಲ್ಲ ಅದು ಆಚೆ ಬಂದುಬಿಟ್ಟು ವೈಲ್ ಲೋಪಿಂದ ರಿಟರ್ನ್ ಎಕ್ಸಿಕ್ಯೂಟ್ ಆಗುತ್ತೆ ಬೈ ಮಿಸ್ಟೇಕ್ ನೀವು ಐ ಟು ಐ ಪ್ಲಸ್ ಒನ್ ಇದನ್ನು ಏನಾದರೂ ಕಮೆಂಟ್ ಮಾಡಿದ್ರೆ ಓಕೆ ರನ್ ಮಾಡಿ ಪ್ರೋಗ್ರಾಮ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಐ ವ್ಯಾಲ್ಯೂ ಏನಿತ್ತು ಝೀರೋ ಇತ್ತು ಝೀರೋನೇ ರಿಪೀಟೆಡ್ ಆಗಿ ಪ್ರಿಂಟ್ ಆಗ್ತಾ ಇದೆ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ತಿಲ್ಲ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಇದು ಇನ್ಫೈನೇಟ್ ರೂಪಲ್ಲಿ ರನ್ ಆಗ್ತಾಯಿದೆ ಸೊ ದಿಸ್ ಈಸ್ ಹೌ ಯು ವಿಲ್ ಇಂಪ್ಲಿಮೆಂಟ್ ಇನ್ಫೈನೇಟ್ ಲೂಪ್ ಸೊ ಜನರಲ್ ಆಗಿ ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಬಿಕಾಸ್ ಇದು ಇನ್ಫೈನೇಟ್ ಲೂಪಿಗೆ ಹೋದಾಗ ದೇ ಇಸ್ ನೋ ಎಕ್ಸಿಟ್ ಕಂಡೀಷನ್ ಫಾರ್ ದಿಸ್ ಲೂಪ್ ಅಂಟಿಲ್ ಟಿ ಅನ್ಲೆಸ್ ಯು ಫೋರ್ಸ್ಫುಲಿ ಗೋ ಆನ್ ಸ್ಟಾಪ್ ಯುವರ್ ಪ್ರೋಗ್ರಾಮ್ ಬಿಕಾಸ್ ಐ ವ್ಯಾಲ್ಯೂ ಝೀರೋನೂ ಇದೆ ಲೂಪ್ ರನ್ ಆಗ್ತಾ ಇದೆ ಐ ವ್ಯಾಲ್ಯೂ ಮತ್ತೆ ಜೀರೋ ಇದೆ ಝೀರೋ ಇಸ್ ಲೆಸ್ ದೇಟೈನ್ ಝೀರೋ ಇಸ್ ಲೆಸ್ ದೆಂಟ್ ಟೈನ್ ಯಾವಾಗಲೂ ಕೂಡ ಈ ಕಂಡೀಷನ್ನು ಸ್ಯಾಟಿಸ್ಫೈ ಆಗೇ ಆಗುತ್ತೆ ಗೊತ್ತಾಯ್ತಲ್ಲ ಸೊ ದಿಸ್ ಇಸ್ ಔ ಇನ್ಫೈನೆಟ್ ಲೂಪ್ ವಿಲ್ ವರ್ಕ್ ಸೊ ಯಾರಾದ್ರೂ ನಿಮಗೆ ಇಂಟರ್ವ್ಯೂ ಟೈಮಲ್ಲಿ ಇದೊಂದು ಟ್ರಿಕಿ ಕ್ವಶನ್ನು ಸಿಂಪಲ್ಲಾಗಿ ಎಸ್ ಸಿ ಪ್ರೋಗ್ರಾಮಿಂಗಲ್ಲಿ ಒಂದು ವೈಡ್ ಲೂಪ್ ಇಂಪ್ಲಿಮೆಂಟ್ ಮಾಡಿ ಅಂದರೆ ದಿಸ್ ಇಸ್ ಔ ಯು ವಿಲ್ ಡು ಗೊತ್ತಾಯ್ತಲ್ಲ ಓಪ್ಫುಲಿ ನಿಮಗೆ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ವೈಲ್ ಲೂಪ್ ಬಗ್ಗೆ ಕಂಪ್ಲೀಟ್ ಓವರಿಗೂ ಗೊತ್ತಾಯಿತು ಅಂದ್ಕೋತೀನಿ ವೈಲ್ ಲೂಪ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ವೈಲ್ ಲೂಪಲ್ಲಿ ಕಂಡೀಷನ್ ಹೇಗೆ ಇರುತ್ತೆ ಎಂಟ್ರಿ ಕಂಟ್ರೋಲ್ ಕಂಡ ಲೂಪ್ ಅಲ್ವಾ ಹಾಗಾಗಿ ವೈಲ್ ಲೂಪಲ್ಲಿ ಕಂಡೀಷನ್ ಹೇಗೆ ಕೊಡೋದು ಅದನ್ನು ಕಂಡೀಷನಲ್ಲಿರೋ ಒಂದು ವೇರಿಯಬಲ್ನ ಹೇಗೆ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಮಾಡೋದು ಅಂತ ನೋಡಿದ್ವಿ ಆಲ್ಸೋ ಹೌ ಟು ಇಂಪ್ಲಿಮೆಂಟ್ ಇನ್ಫೈನೆಟ್ ಲೂಪ್ ಯೂಸಿಂಗ್ ವೈಲ್ ಲೂಪಿನ್ಸಿ ಪ್ರೋಗ್ರಾಮಿಂಗ್ ಅಂತ ಕೂಡ ನೋಡಿದ್ವಿ ನಿಮಗೆ ಈ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಒಂದು ಸ್ಪೆಸಿಫಿಕ್ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂದರೆ ನಮಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಧನ್ಯವಾದಗಳು